ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕಾಗಿ ಆಟೋ ಚಾಲಕರು ಇಂದು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ। ಸೊ ಈಗಾಗಲೇ 21 ಸಂಘಟನೆಗಳು ಆಟೋ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ। ಸೊ ಬೆಳಗ್ಗೆಯಿಂದ ಅಷ್ಟೊಂದು ವ್ಯಾಪಕ ರೀತಿಯಲ್ಲಿ ಆಟೋ ಮುಷ್ಕರಕ್ಕೆ ಯಾವುದೇ ರೀತಿ ಬೆಂಬಲ ಸಿಗ್ತಾ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ। ಸೊ ಹೀಗಾಗಿ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾಗ್ತಾ ಇಲ್ಲ। ನಮ್ಮ ಜೊತೆ ಕೆಲವೊಂದಿಷ್ಟು ಆಟೋ ಚಾಲಕರಿದ್ದಾರೆ। ಸೊ ಅವರು ಈ ಮುಷ್ಕರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ। सर हेळि इवत्तु आटो मुष्करक्के करे नीडिदीरा, सो हेंगिदे निम्म बेंबल? मैडम बेंबल हेंगिदे अंद्रे नम्म आटो ड्रैवर्गळु नमगे सहाय माड्ता इल्ल। एनक्के अंद्रे सरकार ओंद कडेयिंद सहाय माड्ता इल्ल। वैट बोर्ड रापिडो पर्सनल आगि ओन न्यूज़ गाड़ी अदु टू व्हीलर अदरल्लि सरकार आरटीओ अधिकारिगळु इदु सरकार कडेयिंद प्रतियोंद कडेयिंद टू व्हीलर गे बिट्टिद्रा मैडम। ನಮಗೆ ಆಟೋಗೆ ಇನ್ಶೂರೆನ್ಸ್ ಪಾಸಿಂಗ್ ಅಂತ ಪರ್ಮನೆಂಟ್ ಅಂತ ಕೊಟ್ಟಿದ್ರಾ, ಆಟೋ ಡ್ರೈವರ್ಗೆ ಯೂನಿಫಾರ್ಮು ಡಿಎಲ್ಒ ಡಿಸ್ಪ್ಲೇ ಅಂತ ಕೊಟ್ಟಿದ್ರಾ, ಆಟೋಗೆ ಫ್ರೀಡಮ್ ಆ್ಯಪಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇನ್ಶೂರೆನ್ಸು ಕೊಟ್ಟಿದ್ರಾ? ಆಕ್ಸಿಡೆಂಟ್ ಆಗಿದ್ರೆ ಪ್ಯಾಸೆಂಜರ್ ಇನ್ಶೂರೆನ್ಸು ಕ್ಲೇಮ್ ಮಾಡೋಕ್ಕಾಗಿದೆ। ಟೂ ವೀಲರಲ್ಲಿ ಯಾವ ಥರ ಪ್ಯಾಸೆಂಜರ್ಗೆ ಸಹಾಯ ಆಗಿದೆ? ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ? ನೀವು ಟೂ ವೀಲರಲ್ಲಿ ಹೋಗ್ತಾ ಇದ್ದೀರಾ, ವೈಟ್ ಬೋರ್ಡು ಪರ್ಸ್ನಲ್ ಯೂಸಿಗೆ ಬಿಟ್ಟಿದ್ದಾರಲ್ಲ ಸರ್ಕಾರ ಕಲ್ಕೊಂತ ಇಲ್ವಾ? ಅದಕ್ಕೋಸ್ಕರ ನಾವು ಇವತ್ತು ಮುತ್ತಿಗೆ ಹಾಕಿ ರ್ಯಾಪಿಡೋ ಬ್ಯಾಂಡ್ ಆಗೋಕ್ಕೆ ಸರ್ಕಾರಕ್ಕೋಸ್ಕರ ನಾವು ಬೆಂಗಳೂರು ಏನಿದೆ ಪ್ರತಿಯೊಂದು ಆಟೋ ಚಾಲಕರು ಸೇರಿ 21 ಸಂಘಟನೆಯಿಂದ ಬೆಂಗಳೂರು ಆಟೋ ಸೇನೆಯೂ ಸೇರಿ ಬೆಂಗಳೂರು ಬ್ಯಾಂಡ್ ಆಟೋ ಅಂತ ಕೊಟ್ಟಿದ್ದೀವಿ, ನ್ಯೂಸಲ್ಲಿ ಕೊಟ್ಟಿದ್ದೀವಿ, ಪೇಪರಲ್ಲಿ ಕೊಟ್ಟಿದ್ದೀವಿ, ಯೂಟ್ಯೂಬು ಫೇಸ್ಬುಕ್ಕು ಟ್ವಿಟರು ಪ್ರತಿಯೊಂದು ಕಡೆ ಕೊಟ್ಟಿದ್ದೀವಿ। ಹಂಗೂ ನಮ್ಮ ಆಟೋ ಚಾಲಕರು ನಮ್ಗೆ ಗೊತ್ತಿಲ್ಲ ಅಂತವ್ರೆ। ನಾವು ಆಟೋಗೆ ಸ್ಟಿಕ್ಕರ್ಗಳು ಹಾಕಿದ್ದೀವಿ, ಈ ಟೈಮಿಂದ ಈ ಟೈಮ್ವರೆಗೂ ಬ್ಯಾಂಡ್ ಆಗಿದೆ, ಈ ಟೈಮಿಂದ ಈ ಟೈಮ್ಗೆ ಸ್ಟ್ರೈಕ್ ಇದೆ, ಈ ಥರ ಸ್ಟ್ರೈಕ್ ಮಾಡ್ತಾಯಿದ್ದೀವಿ। ಪ್ರತಿಯೊಂದು ಆಟೋ ಚಾಲಕರು ಬ್ಯಾಂಡ್ ಆಗಿದೆ, ಈ ಸ್ಟ್ರೈಕ್ ಮಾಡ್ತಾಯಿದ್ದೀವಿ, ರ್ಯಾಪಿಡೋಗೋಸ್ಕರ ಹೋರಾಟ ನಡೀತಾ ಇದೆ, ಆಟೋ ಚಾಲಕರು ಬನ್ನಿ ಅಂದರೆ ನನಗೆ ಗೊತ್ತಿಲ್ಲ ಅಂತಾರೆ। ನಮ್ಮ ಆಟೋ ಚಾಲಕರು ಕೆಲವು ಜನಕ್ಕೆ ತಲೆ ಕೆಟ್ಟೋಗಿದೆ। ಸರ್, ಇವಾಗ ಹಬ್ಬದ ಟೈಮಲ್ಲಿ ನೀವು ಮುಷ್ಕರ ಮಾಡ್ತಾ ಇದ್ದೀರಾ, ಸೊ ಇದರಿಂದ ಆಟೋ ಚಾಲಕರು ನಿಮಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಏನಾರು ಅನಿಸ್ತಾ ಇದೆಯಾ? ಇಲ್ಲ ಮೇಡಮ್, ಬೆಂಬಲ ಕೊಡೋಲ್ಲ ಅಂತ ಗ್ಯಾರಂಟಿ ಇಲ್ಲ। ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗಿದ್ರು ನಮ್ಮ ಆಟೋ ಚಾಲಕರು ಬಂದು ಜೊತೆಲಿ ನಿಂತ್ಕೋತಾರೆ। ಅದ್ರ ಮುಂಚೆ ನಿಂತ್ಕೊಂಡ್ರೆ ನಮಗೆ ಧೈರ್ಯ ಇರುತ್ತೆ, ಕರೆಕ್ಟಾ? ಅದ್ರ ಮುಂಚೆ ಬಂದು ನಿಂತ್ಕೊಂಡ್ರೆ ಧೈರ್ಯ ಇರುತ್ತೆ। ಈಗ ನ್ಯೂಸಲ್ಲಿ ಪೇಪರಲ್ಲೆಲ್ಲ ಕೊಟ್ಟಿದ್ರೆ ಆಟೋ ಬಂದಿದೆ ಅಂತ, ಹಂಗೂ ಕೆಲವು ಜನ ಚಾಲಕರು ಗೊತ್ತಿಲ್ಲ, ನಮ್ಗೆ ನೋಡಿಲ್ಲ ಮಾಡಿಲ್ಲ ಅಂತ ಲೈನ್ ಮೇಲೆ ಇದ್ದಾರೆ। ಅವರು ಒಬ್ಬರು ಮಾಡೋದು ತಪ್ಪು, ಎಲ್ಲ ಆಟೋ ಡ್ರೈವರ್ ಹೆಸರು ಕೆಟ್ಟೋಗ್ತಾ ಇದೆ। ಸರ್, ಇವಾಗ ಅಂದರೆ ಒಂದು ದಿನದ ಗೂಲಿ ನೆನಪಲ್ಲಿ ಇಟ್ಕೊಂಡು ಆಟೋ ಚಾಲಕರು ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ। ಸೊ ಒಂದಿನ ಆಟೋ ನಿಲ್ಲಿಸೋದ್ರಿಂದ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಲ್ವಾ? ಸಮಸ್ಯೆ ಆಗುತ್ತೆ ಮೇಡಮ್, ಸಮಸ್ಯೆ ಆಗುತ್ತೆ। ಇವು ಟೂ ವೀಲರ್ ಬೈಕ್ ಬಂದುಬಿಟ್ಟು ರ್ಯಾಪಿಡೋ ಪರ್ಸ್ನಲ್ ಯೂಸು ವೈಟ್ ಬೋರ್ಡ್ ಗಾಡಿ ಊಬರು ಇದು ರ್ಯಾಪಿಡೋ ಪೌಡ್ರು ಕೋಟಿಂಗ್ ಅಂತ ಸರ್ಕಾರ ವೈಟ್ ಬೋರ್ಡ್ ಗಾಡಿ ಅನ್ನುವ ಗಾಡಿ ಬಿಟ್ಟಿದ್ರೆ ಅದರಲ್ಲಿ ಆಟೋಗೆ 100 ರೂಪಾಯಿ ಆಗುತ್ತೆ ಮೀಟ್ರ್ ಚಾರ್ಜು, ಓಲಾದಲ್ಲಿ 80 ರೂಪಾಯಿ 150 ರೂಪಾಯಿ ಆಗುತ್ತೆ। ಅದೇ ಮೀಟ್ರ್ ಕಾಸು ಕೊಟ್ಟು ಪ್ಯಾಸೆಂಜರ್ ಏನಕ್ಕೆ ಹೋಗಲ್ಲ? ಪ್ಯಾಸೆಂಜರ್ಗೆ ಅರ್ಜೆಂಟ್ ಹೋಗೋಕ್ಕೋಸ್ಕರ ಬುಕ್ ಮಾಡ್ತಾರೆ। ಅವ್ರು ಆಕ್ಸಿಡೆಂಟ್ ಆಗಿ ಸತ್ತಿದ್ರೆ ಇನ್ನೊಂದು ಕಡೆಯಿಂದ ಟೂ ವೀಲರಲ್ಲಿ 2 ಹೆಣ್ಮಕ್ಳಿಗೆ ಅಪಘಾತ ನಡೆದಿದೆ, ಸರ್ಕಾರ ಅದು ಗಮನಕ್ಕೆ ತೊಗೊಂಡಿದೆಯಾ? ಸ್ಟೇಷನಲ್ಲೆಲ್ಲ ನಡೆದಿದೆ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ, ಬಾನಸೋಡಿ ಪೊಲೀಸ್ ಸ್ಟೇಷನ್ದಲ್ಲಿ ಸರ್ಕಾರ ಅದಕ್ಕೆ ಗಮನ ತೊಗೊಂಡಿಲ್ಲ। ಪ್ರತಿಯೊಂದಕ್ಕೂ ಆಟೋ ಡ್ರೈವರ್ಗೆ ಟಾರ್ಗೆಟ್ ಮಾಡ್ರೆ ಆಟೋ ಡ್ರೈವರ್ ಯಾವ ಥರ ಮಾಡಬೇಕು? ಆಟೋ ಡ್ರೈವರ್ ಬಡವರಿಲ್ವಾ? ಅವ್ರ ಕಷ್ಟ ಇಲ್ವಾ? ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಗಾಡಿ ಕಲೆಕ್ಷನು ಪ್ರತಿಯೊಂದಿದೆ। ಆ ಥರನೇ ಪ್ರತಿ ಚಾಲಕರು ಏನು ಮಾಡ್ತಾರೆ, ಆ ದುಡಿಮೆ ನೋಡಿಬಿಟ್ಟು ಸ್ಟ್ರೈಕ್ಗೋಸ್ಕರ ಬರೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ। ಸರ್, ಇವಾಗ ಅಂದರೆ ಇದು ಅನಧಿಕೃತ ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆ ನಿಮಗೆ ಎಷ್ಟು ಒಂದು ದಿನಕ್ಕೆ ಆಟೋದಲ್ಲಿ ಲಾಭ ಆಗ್ತಾ ಇತ್ತು, ಇವಾಗ ಎಷ್ಟು ನಿಮ್ಗೆ ಸಂಪಾದನೆ ಆಗ್ತಾ ಇದೆ ಸರ್? ಗಾಡಿ ಕಲೆಕ್ಷನ್ 300 ರೂಪಾಯಿ, ಗ್ಯಾಸ್ ಕಾಸು 400 ರೂಪಾಯಿ, ಖರ್ಚು ಒಂದು 100 ರೂಪಾಯಿ, ಅದೆಲ್ಲ ಹೋಗಿ ಡೈಲಿ ನಮಗೆ 500 600 700 ರೂಪಾಯಿ ಮಿಕ್ತಾ ಇತ್ತು। ಈಗ ನಮಗೆ ಗಾಡಿ ಕಲೆಕ್ಷನು ಕೊಡೋಕ್ಕಾಗ್ತಾಯಿಲ್ಲ, ಗಾಡಿ ಗ್ಯಾಸು ಹಾಕ್ಸ್ಕೊಳಕ್ಕಾಗ್ತಾಯಿಲ್ಲ, ನಾವು ಮನೆ ಬಾಡಿಗೆನೂ ಕಟ್ಟೋಕ್ಕಾಗ್ತಾಯಿಲ್ಲ। 200 300 400 500 ರೂಪಾಯಿ ಬೆಳಗಿಂದ ಸಾಯಂಕಾಲವರೆಗೂ 500 ರೂಪಾಯಿ ಮಾಡ್ರೂ, ಅದರಲ್ಲಿ ಓಲಾದಲ್ಲೂ ಮಾಡ್ರೂ ಓಲಾವನ್ನು 150 ರೂಪಾಯಿ ಬಾಡಿಗೆ ಕೊಟ್ಟು ಅದ್ರಲ್ಲಿ 40 ರೂಪಾಯಿ ಕಮಿಷನ್ ತೊಗೋತಾರೆ, 40 ರೂಪಾಯಿ ಅವ್ರ ಕಮಿಷನ್ ತೊಗೊಂಡು 110 ರೂಪಾಯಿ ನಮಗೆ ತೊಗೊತಾರೆ, ನಮಗೆ ಕೊಡ್ತಾರೆ 110 ರೂಪಾಯಿ, 40 ರೂಪಾಯಿ ಅವ್ರ ಕಮಿಷನ್ ತೊಗೋತಾರೆ। ಈ ಸರ್ಕಾರ ಯಾವ ಥರ ಅವ್ರಿಗೆ ಬಿಟ್ಟಿದೆ? ನಾವು 10 20 ರೂಪಾಯಿ ಮೀಟ್ರ್ ಮೇಲೆ ಕೇಳಿದ್ರೆ ತಪ್ಪು, ಪಬ್ಲಿಕ್ಕಿಗೆ ನಾವು ತಪ್ಪು, ಸರ್ಕಾರಕ್ಕೆ ನಾವು ತಪ್ಪು। ಈ ದೊಡ್ಡ ದೊಡ್ಡ ಕಂಪ್ನಿಯವರು ಪ್ಯಾಸೆಂಜರ್ಗೆ ಕಿವಿಯಲ್ಲಿ ಹೂವು ಇಕ್ತಾ ಇದ್ದಾರಲ್ಲ, ಅದು ಗೊತ್ತಾಗಲ್ವಾ? ಸರ್, ಇವಾಗ ಅಂದರೆ ನಿಮ್ಮ ಕೊನೆಯದಾಗಿ ಲೈಕ್ ಸರ್ಕಾರಕ್ಕೆ ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ ಸರ್? ಸರ್ಕಾರಕ್ಕೆ ಒಂದೇ ಒಂದು ಎಚ್ಚರಿಕೆ ನಾನು ಹೇಳೋದೇನೆಂದರೆ ಪ್ರತಿ ಆಟೋ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ರಾ ರಾಪಿಟೋ ಎಲ್ಲ ದೇಶದಲ್ಲಿ ಬ್ಯಾಂಡ್ ಆಗಿದೆ ದಿಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಬ್ಯಾಂಡ್ ಆಗಿದೆ ಆ ಪ್ರೂಫ್ ಇದೆ ಬೇಕಂದ್ರೆ ಅಲ್ಲಿ ಬ್ಯಾಂಡ್ ಆಗಿದ ಮೇಲೆ ಬೆಂಗಳೂರಲ್ಲಿ ಹೈಕೋರ್ಟ್ ಅಲ್ಲಿ ಬೆಂಗಳೂರು ಸರ್ಕಾರ ಏನು ಮಾಡ್ತಾ ಇದೆ ಆ ಕಡೆ ದೇಶ ಬೇರೆ ದೇಶದಲ್ಲಿ ಆಟೋವರಿಗೆ ಬೇರೆ ದೇಶದ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ ಬೆಂಗಳೂರಲ್ಲಿ ಆಟೋ ಚಾಲಕರಿಗೋಸ್ಕರ ಆಟೋ ಡ್ರೈವರ್ಗೋಸ್ಕರ ಆಟೋ ಕುಟುಂಬಕ್ಕೋಸ್ಕರ ಅವ್ರ ಫ್ಯಾಮಿಲಿಗೋಸ್ಕರ ಬೆಂಗಳೂರು ಸರ್ಕಾರ ಯಾವ ಥರ ಸ್ಪಂದನೆ ಕೊಡ್ತಾ ಇದೆ ಯಾವ ಥರ ಸಹಾಯ ಮಾಡ್ತಾ ಇದೆ ನನಗೆ ಹೇಳಿ ಇವತ್ತು ನಮ್ಮ ಆಟೋ ಡ್ರೈವರ್ದು ಆಕ್ಸಿಡೆಂಟ್ ಆಗಿದ್ರೆ ಅವ್ರಿಗೆ ಹೋಗಿ ನೋಡೋದು ಆಟೋ ಡ್ರೈವರು ಅವನೇನೋ ಗಾಡಿ ಕೆಟ್ಟೋಗಿ ನೋಡೋದು ಆಟೋ ಡ್ರೈವರು ಅವ್ರ ಮನೇಲಿ ಸೂಸೈಡ್ ಮಾಡ್ಕೊಂಡ್ರೆ ನೋಡಿ ಹೋಗೋದು ಆಟೋ ಡ್ರೈವರು ಪ್ರತಿ ಆಟೋ ಡ್ರೈವರ್ ಸಹಾಯ ಮಾಡ್ತಾರೆ ಸರ್ಕಾರ ಯಾವ ಥರ ಸಹಾಯ ಮಾಡ್ತಾ ಇದ್ದಾರೆ ಹೇಳಿ सो इदिष्टु आटो चालकर मातु कैमरा पर्सन संतोष जोते सुष्मिता पूजारी पावर टीवी फ्रीडम आपल कल्तु बेकरी शुरु माडिदिरा हागाद्रे निम्म केक्गळन्न 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ